ಹಾಯ್ ಇದು ನನ್ನ ಫಸ್ಟ್ ಲಾಗು ಆ್ಯಕ್ಚುಲಿ ನಮ್ಮದು ಪ್ರೈವೇಟ್ ಥಿಯೇಟರ್ ಇದೆ ಸರಸ್ವತಿಪುರ ಮೈಸೂರಿನಲ್ಲಿ ಸೊ ಇವತ್ತೊಂದು ಬರ್ತ್ಡೇ ಈವೆಂಟ್ ಇತ್ತು ಅದಕ್ಕೆ ನಾವು ಒಂದು ಬಲೂನ್ ಡೆಕೋರೇಷನನ್ನು ಮಾಡಿಸ್ತಾ ಇದ್ದೀವಿ ಅಂದರೆ ನಮಗೆ ಅವ್ರು ಹೇಳಿದ್ರು ಈವೆಂಟ್ ಇರುವಂಥವ್ರು ನಮ್ಮ ಮಗು ಡ್ರೆಸ್ಸು ಎಲ್ಲೋ ಆರೆಂಜು ಮತ್ತು ವೈಟ್ ಕಲರ್ ಇದೆ ಸೊ ನೀವು ಅದೇ ರೀತಿ ಬಲೂನ್ ಡೆಕೋರೇಷನ್ ಮಾಡಿ ಅಂತ ಹೇಳಿದರು ಹಾಗಾಗಿ ಅದೇ ಒಂದು ಥೀಮ್ ಪ್ರಕಾರ ಈ ಒಂದು ಬಲೂನ್ ಡೆಕೋರೇಷನ್ನ ಇದೇ ಕಲರ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ ಹೇಳಿ ಈ ಒಂದು ಬಲೂನ್ ಡೆಕೋರೇಷನ್ನು ಹಾಗೇ ಇದೆಲ್ಲ ಅಂದರೆ ನಿಮ್ಮದು ಏನಾದರೂ ಬರ್ತಡೇ ಈವೆಂಟ್ಸ್ ಏನಾದರೂ ಇದ್ದರೆ ನೀವು ಮೈಸೂರವರಾಗಿದ್ದರೆ ಖಂಡಿತವಾಗ್ಲೂ ನಮ್ಮ ಒಂದು ಪ್ರೈವೇಟ್ ಥಿಯೇಟರ್ನಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ಬಹುದು ಹಾಗೇನೆ ಇದೆಲ್ಲ ಮುಗಿಸೋದ್ನಂದ್ರೆ ಅವ್ರು ಬೇಜಾರಾಗ್ತಾಯಿತ್ತು ನಾನು ಒಬ್ಬಳೇ ಕೂತ್ಕೊಂಡಿದ್ದೆ ಅದಕ್ಕೆ ಸುಮ್ಮನೆ ಸಾಂಗ್ ಹೇಳ್ತಾ ಇದ್ದೆ ಸೊ ಆ ಸಾಂಗ್ನ ನೀವು ಕೇಳಿದ್ರೆ ನಿಜ ಓಡೋಗಿಬಿಡ್ತೀರಾ ಸೊ ನನಗೆ ರಿಫ್ರೆಶ್ ಆಗಲಿ ಅಂತೇಳಿ ನಾನೇ ಸಾಂಗ್ ಹೇಳ್ತಾ ಇದ್ದೆ ಕುತ್ಕೊಂಡು ಅದಾದಮೇಲೆ ಹಬ್ಬಕ್ಕೆ ಬಟ್ಟೆ ತೊಗೊಳ್ಳೋಣ ಅಂತೇಳಿ ಅಲ್ಲೇ ಸರಸ್ವತಿಪುರಂ ಫಸ್ಟ್ ಮೇನಲ್ಲಿರುವಂಥ ಹೋದೆ ಸೊ ಅಲ್ಲಿ ನಿಜವಾಗ್ಲೂ ಹೊಸ ಕಲೆಕ್ಷನ್ ಇತ್ತು ಹಾಗೇ ಡ್ರೆಸ್ಸು ಸಹ ಚೆನ್ನಾಗಿತ್ತು ನಾನು ಟೂ ಪ್ಲಾಜಾ ಸೆಟ್ಟು ಮತ್ತು ಒನ್ ಟಿ ಶರ್ಟ್ನ ತಗೊಂಡೆ ನೀವು ನೋಡ್ತಾ ಇರ್ಬೋದು ಸೊ ಒಂದು ನನ್ನ ತಂಗಿಗೆ ಇನ್ನೊಂದು ನನಗೆ ಆ ಪಿಂಕ್ ಕಲರ್ ನನ್ನ ತಂಗಿಗೆ ಗ್ರೀನ್ ಆ್ಯಂಡ್ ವೈಟ್ ಕಲರ್ ನನಗೆ ಹಾಗೇನ ಒಂದು ಬ್ಲ್ಯಾಕ್ ಟಿ ಶರ್ಟ್ ಸಹ ನನಗೇನೆ ಇದಾಗಿತ್ತು ಇವತ್ತಿನ ಚಿಕ್ಕ ಲಾಗ್